ಮಗಳು ಆದ್ರೆ ಅಮೃತ ಬಗ್ಗೆ ನಿಮಗೆ ಹೇಗೆ ಗೊತ್ತು ನೀವು ನಮ್ಮ ಮನೆಗೆ ಬರ್ತಿರೋದು ಇದೆ ಮೊದಲಲ್ವಾ ಅರ್ಜುನ್ ಮನೆಗೆ ಬಂದಿಲ್ಲ ಅಂತ ಇಲ್ಲಿವರೆಗೂ ಹುಡುಕೊಂಡು ಬರೋದಕ್ಕೆ ಅರ್ಜುನ್ ಏನು ಕಾರಣ ಅಣ್ಣನ ತಮ್ಮನ ನಾಗಿಣಿ ದಕ್ಷಕವನದಲ್ಲಿ ನಾಗಿಣಿ ಅಕಸ್ಮಾತ್ ಅವನು ಬರದೇ ಇದ್ರೆ ಅವನ ಆಯಸ್ಸು ಖಂಡಿತ ಇಷ್ಟೇ ಅನ್ಕೊಂಡ್ಬಿಡಿ ಅರ್ಜುನ್ ಗೆ ಆವೇಂದ ತೊಂದ್ರೆ ಇದೆ ಅಂತ ಶಾಸ್ತ್ರಿಗಳು ಹೇಳಿದ್ದಿಂದ ಅವನ ಆವಿನ ಎಲ್ಲಾ ವಿಷಯಗಳಿಂದ ದೂರ ಇಡಕ್ಕೆ ಪ್ರಯತ್ನ ಪಡ್ತಾ ಇದ್ದೆ ತ್ರಿಶೂಲಗಾತ್ರಂ ಸತ್ಯ ಪ್ರಭಾವ ದಿವ್ಯ ಪ್ರಕಾಶ ಮಂತ್ರ ಸ್ವರೂಪ ಮಾತ್ರಂ ನಾನು ಯಾಕೆ ಇಲ್ಬಿದ್ದೆ ನನಗೆ ಏನಾಯ್ತು ಚಾದಿ ನಿಷ್ಕಲಂಕೋ ಅಮೃತ ಅವರನ್ನ ಹುಡುಕೊಂಡು ಬಂದೆ ಹೌದಲ್ಲ ಅಮೃತ ಅವರು ಎಲ್ಲಿ ಹೋದ್ರು ಅವ್ರ ಧ್ವನಿ ಕೇಳಿ ಅವ್ರನ್ನ ಹುಡ್ಕೊಂಡು ಬಂದೆ ಶಿಟ್ ನಾನು ಪ್ರಜ್ಞೆ ತಪ್ಪಿ ಬಿದ್ದು ಎಷ್ಟೋ ತಾಯ್ತೋ ಏನೋ ಅಮೃತ ಅವ್ರು ಎಲ್ಲಿ ಹೋದ್ರು ಅವ್ರಿಗೇನಾದ್ರು ತೊಂದರೆ ಆಗಿದ್ಯಾ ಎದ್ದೋಗಿ ಅವ್ರನ್ನ ಹುಡುಕ್ಬೇಕು ಅಮೃತ ಅವರೇ 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 ಅಗ್ನಿ ನೇತ್ರಾಯ ಕೋರಸೌ ಅಮೃತ ಅಮೃತ ಸಕಲ ಲೋಕಾಯ ಸರ್ವ ಭೂತಾಯ ಸತ್ಯ ಅಮೃತ ಅವರೇ ರೀ ಅಮೃತ ಅವರೇ ಎಲ್ಲಿದ್ದೀರಾ ಅಮೃತ ಅವರೇ ಎಲ್ಲಿದ್ದೀರಾ ಕಾಡದ ಹುಡುಕಿದ್ರು ನೀವು ಸಿಗ್ತಾ ಇಲ್ಲ ನಿಮಗೆ ಏನೋ ಆಗಿದೆ ಅಂತ ಭಯ ಆಗ್ತಾ ಇದೆ ನನಗೆ ಅರುಣ ಧವಳ ಸ್ವರ್ಣೋದಯ ದೀಪ್ತಿಂ ಅಖಿಲ ಭುವನ ನೀವು ನನ್ನ ಪ್ರಾಣ ಕಂಡ್ರೆ ನಿಮ್ಗೆ ಏನಾದ್ರೂ ಆದ್ರೆ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ ಗಮನ ಸತ್ಕಾರಣ ಧೀರಂ ತಂ ನಮಾಮಿ ಕಹನಾಯಕ ಸೂರ್ಯಂ ನನಗೆ ಗೊತ್ತು ನೀವೆಲ್ಲೇ ಎಲ್ಲೋ ಇದ್ದೀರಾ ಅಂತ ಅಮೃತ ಅವರೇ ದಯವಿಟ್ಟು ಮಾತಾಡಿ ರಾಗಭೋಗ ಸಂಧಾನ ನಿಧಾನಂ ರಾಜಯೋಗ ಸಂಪೂರ್ಣ ಪ್ರಭಾವಂ ನವ್ಯ ದಿವ್ಯ ಸೌಂದರ್ಯ ಸುಧೀರಂ ತಂ ನಮಾಮಿ ಸಂಮೋಹಕ ಸುಖಂ ಅಮೃತ ಅವರೇ ಎಲ್ಲಿದ್ದೀರಾ ಈ ಕಾಡಲ್ಲಿ ಅಮೃತ ಅವ್ರನ್ನ ಎಲ್ಲಿ ಅಂತ ಹುಡುಕ್ಲಿ ಈಶ್ವರ ನನ್ನ ತಾಯಿ ಸತ್ತು ಹತ್ತು ವರ್ಷದ ಮೇಲಾಯ್ತು ಇವತ್ತು ಸೂರ್ಯಗ್ರಹಣದ ದಿನ ಇವತ್ತು ನಿನಗೆ ಪೂಜೆ ಮಾಡಿ ಆ ಅಭಿಷೇಕದ ನೀರನ್ನು ನನ್ನ ತಾಯಿ ದೇಹದ ಮೇಲೆ ಹಾಕಿದ್ರೆ ನನ್ನ ತಾಯಿ ದೇಹ ನಾಶ ಆಗದೇ ಇರುತ್ತೆ ಅದಕ್ಕೆ ನಿನ್ನ ಅನುಗ್ರಹ ಪಡೆದು ಈ ನೀರನ್ನು ನನ್ನ ತಾಯಿ ದೇಹದ ಮೇಲೆ ಪ್ರೋಕ್ಷಣೆ ಮಾಡ್ತಿದ್ದೀನಿ ಕೃಪೆ ತೋರಿಸಿ ಕಾಪಾಡು ಶಿವನೇ ಪೂರ್ಣ ಸಮಕ್ಷಂ ವ್ಯಾಸಪೀಠಂ ಸುರಮುನಿ ಸಹಿತಂ
ನನಗೆ ಅಂತ ಇರೋ ನನ್ನ ತಾಯಿನ ಬದುಕಿಸ್ಕೊಳ್ಳೋದಿಕ್ಕೆ ಇರೋ ಏಕೈಕ ಮಾರ್ಗ ಅಂದ್ರೆ ನಾಗಮಣಿನ ಪಡ್ಕೊಳ್ಳೋದು ಅದನ್ನ ಆ ದುರಾಸೆ ತುಂಬಿದ ದುಷ್ಟರು ನನ್ನ ತಂದೆಯಿಂದ ಕಿತ್ತುಕೊಂಡು ಅವರನ್ನ ಸಾಯಿಸೋ ಹೋಗಿದ್ದಾರೆ ಅದು ನನ್ನ ಕೈಗೆ ಸಿಕ್ಕಿದ್ರೆ ಮಾತ್ರ ನನ್ನ ತಾಯಿನ ನಾನು ಮತ್ತೆ ಬದುಕಿಸ್ಕೊಳ್ಳೋದಿಕ್ಕೆ ಸಾಧ್ಯ ನನಗೆ ನಾಗಮಣಿ ಸಿಗೋ ಹಾಗೆ ಮಾಡು ಶಿವನೇ ಅದು ನನ್ನ ಕೈಗೆ ಸಿಕ್ಕ್ರೆ ಮಾತ್ರ ನಾನು ನಾಗಲೋಕಕ್ಕೆ ಹೋಗೋಕಾಗದು ದಯಮಾಡಿ ಆ ದುಷ್ಟರ ಕೈಲಿರೋ ನಾಗಮಣಿ ನನಗೆ ದಕ್ಕೋ ಹಾಗೆ ಮಾಡು ಈಶ್ವರ ಅದು ನಿನ್ನಿಂದ ಮಾತ್ರ ಸಾಧ್ಯ ನಾಗಮಣಿ ನನ್ನ ಕೈಗೆ ಸಿಗಬೇಕು ಅಲ್ಲಿವರೆಗೂ ನಾನು ಈ ಭೂಲೋಕ ಬಿಟ್ಟು ಹೋಗಲ್ಲ ಅದಕ್ಕೂ ಮುಂಚೆ ನನ್ನ ತಂದೆ ತಾಯಿನ ಕೊಂದ ಆ ಪಾಪಿಗಳನ್ನ ಸಾಯಿಸೋ ಶಕ್ತಿ ಕೊಡು ಅವರು ಎಲ್ಲಿದ್ದಾರೆ ಅಂತ ತಿಳ್ಕೊಳ್ಳೋ ಶಕ್ತಿ ಕೊಡು ಕರುಣೆ ಇಟ್ಟು ಕಾಪಾಡು ಶಿವನೇ ಕಾಪಾಡು ಅಮೃತ ಅವರೇ ಅಮೃತ ಅವರೇ ಅಮೃತ ಅವರೇ ಅಮೃತ ಅವರೇ ಅರ್ಧ ಕಾರ್ ಹುಡುಕಾಯ್ತು ಎಲ್ಲೂ ಅಮೃತ ಅವ್ರ ಸುಳಿವೇ ಇಲ್ಲ ಎಲ್ಲಿ ಹೋದ್ರಪ್ಪ ಇವರು ಅಮೃತ ಅವರೇ ಅಮೃತ ಅವರೇ ಶ್ರೀ ಅಮೃತ ಅವರೇ ಶ್ರೀ ಅಮೃತ ಅವರೇ ಅರ್ಜುನ್ ಇದು ಅರ್ಜುನ್ ಧ್ವನಿ ಅಲ್ವಾ ಹೌದು ಇದು ಅರ್ಜುನ್ ಧ್ವನಿನೇ ಅವನು ಇಲ್ಲಿಗೆ ಬರಕ್ಕೆ ಹೇಗೆ ಸಾಧ್ಯ ಅಂದ್ರೆ ಅವನು ಇಲ್ಲಿಗೆ ಒಬ್ಬನೇ ಬಂದಿಲ್ಲ ಅವನು ಯಾರ ಜೊತೆಗೋ ಬಂದಿದ್ದಾನೆ ಅವರು ಈ ಕಾಡಿನಲ್ಲಿ ಎಲ್ಲೋ ತಪ್ಪಿಸ್ಕೊಂಡು ಅವನು ಹುಡುಕೊಂಡು ಕೂಗದಾಗಿತ್ತು ಅರ್ಜುನ್ ಅರ್ಜುನ್ ಎಲ್ಲೂ ಕಾಣ್ತಾ ಇಲ್ವಲ್ಲ ಅರ್ಜುನ್ ಇಲ್ಲಿಗೆ ಬಂದಿಲ್ವಾ ಹಾಗಾದ್ರೆ ಅರ್ಜುನ್ ಧ್ವನಿ ಕೇಳಿಸ್ದಾಗೆ ಆಗಿದ್ದು ಭ್ರಮೇನ ಹೌದು ಅರ್ಜುನ್ ಇಲ್ಲಿಗೆ ಬರೋಕೆ ಸಾಧ್ಯ ಇಲ್ಲ ಅವನು ಯಾಕೆ ಇಲ್ಲಿಗೆ ಬರ್ತಾನೆ ಅವನಿಗೆ ದಕ್ಷಕವನ ಪರಿಚಯನೇ ಇಲ್ಲ ನಾನೊಂದು ಧ್ವನಿ ಕೇಳಿದ್ದು ಭ್ರಮೆ ಅಷ್ಟೆ ಛೇ ನಾನು ಯಾಕೆ ನನ್ನ ಜಪ ಮಾಡೋದನ್ನು ನಿಲ್ಲಿಸ್ದೆ ಇಲ್ಲ ನಿಲ್ಲಿಸಲ್ಲ ನಾನು ಜಪ ಮಾಡೋದನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ನಾನು ಬಾಬಾ ಹೇಳಿದಾಗೆ ಮಂತ್ರಸಿದ್ಧಿಯನ್ನು ಪಡ್ಕೊಳ್ಳೇಬೇಕು ನಾಗಿಣಿನ ಹಿಡಿಬೇಕು ನಾಗಮಣಿನ ಪಡ್ಕೊಳ್ಳೇಬೇಕು ನನ್ನ ಅರ್ಜುನ್ ಏನು ಹಾಕದೆ ಇರೋಗ್ ಮಾಡು ಬೇಕಂದ್ರೆ ನನ್ನ ಆಯುಷನ್ನ ಅವನಿಗೆ ಕೊಟ್ಟು ಕಾಪಾಡು ಅರ್ಜುನ್ ನನಗೆ ಬೇಕು ಅರ್ಜುನ್ ಇಲ್ಲದೆ ನಾನು ಬದುಕಿರಲ್ಲ ಅರ್ಜುನ್ ಅಂದ್ರೆ ನನಗೆ ಪ್ರಾಣ ಅವನ ಪ್ರಾಣಕ್ಕೆ ಈಗ ಆಪತ್ ಬಂದಿದೆ ಅವನಿಗೇನು ಆಗಬಾರ್ದು ಅವನು ಚೆನ್ನಾಗಿರ್ಬೇಕು 100 ವರ್ಷ ನನ್ನ ಜೊತೆ ಇರಬೇಕು ಮಯೂರಿ ಅತ್ತೆ ಅರ್ಜುನ್ ಏನು ಆಗೋದಿಲ್ಲಮ್ಮ ನಾವು ನಂಬಿರೋ ನಮ್ಮ ಶಿವ ನಮ್ಮ ಅರ್ಜುನ್ ಕೈ ಬಿಡೋದಿಲ್ಲ ಅವನನ್ನು ಕಾಪಾಡೇ ಕಾಪಾಡ್ತಾನೆ ಏನು ಕಾಪಾಡ್ತಾನೋ ಏನು ಇಷ್ಟು ದಿನ ಇದೇ ಶಿವನಿಗೆ ಪೂಜೆ ಪುನಸ್ಕಾರ ಮಾಡಿದೆ ಹರಕೆ ಮಾಡಿಕೊಂಡೆ ಆದರೆ ನಮ್ಮ ಕೂಗು ಈ ಶಿವನಿಗೆ ಕೇಳಿಸ್ಲೇ ಇಲ್ಲ ಇದೆಲ್ಲ ಬಿಟ್ಟಾಕು ಹೋಗು ಕರ್ಣನ್ ಫೋನ್ ಮಾಡಿ ಅರ್ಜುನ್ ಏನಾದ್ರೂ ಸಿಕ್ಕಿದ್ನ ಅಂತ ಕೇಳು ಹೋಗು ಆಯ್ತು ಅತ್ತೆಮ್ಮ ಹಲೋ
ಎಲ್ಲಿದೆಯೋ ಅಮ್ಮ ನಾನು ಇನ್ನೂ ಹೊರಗೆ ಇದ್ದೀನಿ ಅರ್ಜುನ್ ಇನ್ನೂ ನನ್ನ ಕೈಗೆ ಸಿಕ್ಕಿಲ್ಲ ನನಗೆ ಗೊತ್ತಿರೋನೆಲ್ಲ ಫ್ರೆಂಡ್ಸ್ ಮನೆಗೆ ಹೋಗಿ ವಿಚಾರಿಸ್ತಾ ಇದ್ದೀನಿ ಆದ್ರೆ ಅವನ ಬರ್ತ್ಡೇ ಆದ್ಮೇಲಿಂದ ಅವನ ಯಾರನ್ನೂ ಮೀಟ್ ಮಾಡಿಲ್ವಂತೆ ಹೌದಾ ಮತ್ತೆ ಇನ್ನೆಲ್ಲ ಹೋಗಿರ್ತಾನೆ ಅವನು ನಮಗೆಲ್ಲ ತುಂಬಾ ಗಾಬರಿ ಆಗಿದೆ ಕಣೋ ಕಾರಣ ಅಮ್ಮ ನೀವು ಧೈರ್ಯವಾಗಿರಿ ಅರ್ಜುನ್ ಏನು ಆಗಿರಲ್ಲ ಹಾಗೆ ಅವನು ಎಲ್ಲೇ ಇದ್ರು ಸೇಫ್ ಆಗೇ ಇರ್ತಾನೆ ಅವನು ಎಲ್ಲೇ ಇದ್ರು ನಾನು ಹುಡುಕೊಂಡು ಕರ್ಕೊಂಡು ಬರ್ತೀನಿ ಆಯ್ತಾ ಸರಿ ಕಣೋ ಬೇಗ ಅರ್ಜುನ್ನ ಕರ್ಕೊಂಡು ಬಂದ್ಬಿಡು ನಾವೆಲ್ಲ ಕಾಯ್ತಾ ಇರ್ತೀವಿ ಬೈ ಅಮ್ಮ ಏನ್ ಬಾಬಾ ನಿನ್ನ ಜಪ ಮುಗಿತು ನಿನ್ನ ನಿಷ್ಠೆಗೆ ನಿನ್ನ ಭಕ್ತಿಗೆ ನಿನ್ನ ಶ್ರದ್ಧೆಗೆ ಆ ಕಾಲ ಭೈರವ ಒಲ್ದಾಯ್ತು ಆ ಕಾಲ ಭೈರವ ಫಲ ಕೊಟ್ಬಿಟ ಜೈ ಮಹಾಕಾಲ ಬಾಬಾ ಏನ್ ಹೇಳ್ತಾ ಇದ್ದೀರಾ ನೀವು ಹೌದು ರುದ್ರ ನೀನು ಯಾರನ್ನ ಹುಡುಕ್ಬೇಕು ಯಾರನ್ನ ಸಾಯಿಸಬೇಕು ಅಂತ ಕಾಲ ಭೈರವನ ಬೇಡ್ಕೊಳ್ತಾ ಇದ್ದೀಯೋ ಅವನೇ ಆ ನಿನ್ನ ಶತ್ರು ಆ ನಾಗಿನ ನಿನ್ನ ಹತ್ರ ಬರೋ ಹಾಗೆ ಮಾಡಿದ್ದಾನೆ ಈಗ ನಿನ್ನ ಬೇಟೆ ಆ ನಾಗಿನಿ ಅವಳು ನಿನ್ನ ಬಳಿನೇ ಬಂದಿದ್ದಾಳೆ ಬಾಬಾ ಎಲ್ಲಿದ್ದಾಳೆ ಅವಳೀಗ ಹೇಳಿ ಬಾಬಾ ಅವಳು ಎಡೆ ಮುರಿ ಕಟ್ಟಿ ಎಳ್ಕೊಂಡ್ ಬರ್ತೀನಿ ಈಗ ನೀನಿರೋ ತಕ್ಷಕವನಕ್ಕೆ ಆ ನಾಗಿನಿ ಬಂದಿದ್ದಾಳೆ ರುದ್ರ ಹೌದಾ ಬಾಬಾ ಆ ನಾಗಿಣಿ ತಕ್ಷಕವನಕ್ಕೆ ಬಂದಿದ್ದಾಳ ಎಲ್ಲಿದ್ದಾಳೆ ಹೇಳಿ ಈಗ ನೀನಿರೋ ಜಾಗದಿಂದ ವಾಯುವ ದಿಕ್ಕಿಗೆ ಹೋಗು ಅಲ್ಲಿ ಒಂದು ಗುಹೆ ಇದೆ ಆ ಗುಹೆಯಲ್ಲಿರೋ ಶಿವಲಿಂಗಕ್ಕೆ ಪೂಜೆ ಮಾಡೋದಕ್ಕೆ ಆ ನಾಗಿಣಿ ಬಂದಿದ್ದಾಳೆ ಅವಳನ್ನ ಅಲ್ಲೇ ಹಿಡ್ತಕ್ಕೆ ರುದ್ರ ಬಿಡ್ಬೇಡ ಬಿಡ್ಬೇಡ ಹಿಡಿಯೋದೇನು ಬಾಬಾ ಅವಳು ಜುಟ್ಟು ಹಿಡಿದು ಹೇಳ್ಕೊಂಡು ಬರ್ತೀನಿ ಇಷ್ಟು ದಿನ ನಮಗೆ ನೆಮ್ಮದಿ ಕೊಡದೆ ಕಾಡ್ತಾ ಇದ್ದವಳನ್ನ ಸುಮ್ಮನೆ ಬಿಡಲ್ಲ ನಾನು ಈಗಲೇ ಹೊರಟೆ ನನಗೆ ಆಶೀರ್ವಾದ ಮಾಡಿ ಬಾಬಾ ಜೈ ಮಹಾಕಾಲ ಹೋಗಿ ಜೈಶಾಲಿಯಾಗಿ ಬಾ ಆ ಕಾಲ ಭೈರವ ನಿನ್ನನ್ನು ಕಾಪಾಡ್ತಾನೆ ಹೋಗಿ ಆ ನಾಗಿಣಿ ಎಲ್ಲೇ ಇದ್ರು ಬಿಡದೆ ಹೇಳ್ಕೊಂಡ್ ಬಾ ಹೋಗು ಏ ನಾಗಿಣಿ ನಿನ್ನ ಮೃತ್ಯು ಬರ್ತಾ ಇದೆ ಸಾಯೋದಕ್ಕೆ ಸಿದ್ಧವಾಗೋ ಅಮೃತ ಅವರೇ ರೀ ಅಮೃತ ಅವರೇ ಹಾ ಹೂ ಅಂತ ಏನಾದ್ರೂ ಹೇಳ್ರಿ ಅಟ್ಲೀಸ್ಟ್ ಇಂತಲ್ಲಿ ಇದ್ದೀನಿ ಅಂತನಾದ್ರೂ ಹೇಳಿ ಅಮೃತ ಅವರೇ ಛೇ ಇವ್ರನ್ನ ಇಡೀ ಕಾಡಲ್ಲ ಹುಡುಕಿದ್ರು ಇವ್ರ ಸುಳಿವೆ ಸಿಗ್ತಾ ಇಲ್ಲ ಅಮೃತ ಅವ್ರು ಇಲ್ಲಿಗೆ ಬಂದಿದಾರೋ ಇಲ್ವೋ ಒಂದು ಗೊತ್ತಾಗ್ತಾ ಇಲ್ವಲ್ಲ ನೀವ್ ಆಡಿದ ಒಂದೇ ಒಂದ್ ಶಬ್ದ ಅದೊಂದೇ ಕಾರಣಕ್ಕೆ ನೀವ್ ಇಲ್ಲಿದ್ದೀರಾ ಅನ್ಕೊಂಡು ಹೇಗ್ ಮೆಟ್ಲು ತರ ಆಡ್ತಾ ಇದೀನಿ ನೋಡಿ ನಿಮ್ಗೇನಾದ್ರೂ ತೊಂದರೆ ಆದ್ರೆ ಅದರಿಂದ ಕಾಪಾಡಬೇಕು ಅನ್ನೋದಷ್ಟೇ ರೀ ನನ್ನ ಉದ್ದೇಶ ವೇಳೆ ಅಮೃತ ಅವ್ರು ಇಲ್ಲಿಲ್ಲ ಅನ್ನೋದಾದ್ರೆ ಆಗ್ಲೇ ನಾನು ಇಡುವುದಾಗ ಹುಷಾರು ಅಂತ ಹೇಳಿದ್ಯಾರು ಖಂಡಿತ ಅದು ಅಮೃತ ಅವ್ರ ಧ್ವನಿನೇ ಮತ್ಯಾಕೆ ಅವ್ರು ನನಗೆ ಸಿಗ್ತಾ ಇಲ್ಲ ಅವ್ರು ನನ್ನ ಹತ್ರ ಮಾತಾಡೋದಕ್ಕೆ ಇಷ್ಟ ಇಲ್ವಾ ಅಥವಾ ಛೇ ಇಲ್ಲ ಅವ್ರಿಗೂ ನನ್ನ ಮೇಲೆ ತುಂಬ ಪ್ರೀತಿ ಇದೆ ಅವ್ರ ಮನಸ್ಸಲ್ಲೇ ನಾನಂದ್ರೆ ಅವ್ರಿಗೆ ತುಂಬ ಇಷ್ಟ ಆದರೂ ಅಮೃತ ಅವರೇ ಅಮೃತ ಅವರೇ ಅಮೃತ ಅವರೇ ಅಮೃತ ಅವರೇ ಅಮೃತ ಅವರೇ ಅಮೃತ ಅವರೇ ಎಲ್ಲ ವಿಚಿತ್ರವಾಗಿದೆಯಲ್ಲ ವಿಚಿತ್ರವಾಗಿದೆಯಲ್ಲ ಅರ್ಜುನ್ ಅವರು ಇಲ್ಲಿಗೂ ಬಂದ್ರ ಗುಹೆ ಒಳಗೆ ಬರ್ತಿರೋ ಆಗಿದೆ ಅವ್ರೇನಾದ್ರೂ ಇಲ್ಲಿಗೆ ಬಂದ್ರೆ ಬಂದ್ರೆ ಅನ್ನೋದೇನು ಅಮೃತ ಆಗ್ಲೇ ಅವ್ನ ಗುಹೆ ಹತ್ರ ಬಂದಾಯ್ತು
ಚಿಕ್ಕಮ್ಮ ಹೌದು ಅಮೃತ ಅವನು ಗುಹೆ ಒಳಗಡೆ ಬಂದಾಯ್ತು ಇನ್ನು ಕೆಲವೇ ಕ್ಷಣಗಳಲ್ಲಿ ಅವನು ನಿನ್ನ ಎದುರಿಗೆ ಬರ್ತಾನೆ ಅವನು ಒಳಗೆ ಬಂದು ನಿನ್ನ ನಾಗಿನಿ ವೇಷದಲ್ಲಿ ಇರೋದನ್ನ ನೋಡಿದ್ರೆ ನಿನ್ನ ಭೂಲೋಕಕ್ಕೆ ಹೋಗಿರೋ ಉದ್ದೇಶ ನೆರವೇರಲ್ಲ ನಿನ್ನ ನಾಗಿನಿ ಅನ್ನೋ ಸತ್ಯ ಅವನಿಗೆ ಗೊತ್ತಾಗದೆ ಇರೋವಾಗ ನೋಡ್ಕೋ ಅಮೃತ ಹೇಗೆ ಚಿಕ್ಕಮ್ಮ ನನಗೆ ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ ಈಗ ಏನು ಮಾಡಲಿ ನಾನು ಈ ಕ್ಷಣ ನೀನು ಅಲ್ಲಿಂದ ಹೊರಡು ಸರಿ ಚಿಕ್ಕಮ್ಮ ಏನು ಮಾಡ್ತಾ ಇದ್ದೀಯಾ ಅಮೃತ ತಪ್ಪು ಮಾಡ್ತಾ ಇದ್ದೀಯಾ ನೀನು ನಕ್ಷತ್ರ ಬದಲಾವಣೆ ಆಗೋ ತನಕ ನಿನ್ನ ತಾಯಿ ದೇಹನ ಅಲ್ಲಿಂದ ತೆಗೆಯೋ ಹಾಗಿಲ್ಲ ನೀನು ಮಾತ್ರ ಹೋಗು ಅದು ಅಲ್ಲೇ ಇರಲಿ ಮತ್ತೆ ಅಮ್ಮನ ದೇಹ ಅಲ್ಲೇ ಇರಲಿ ಆ ಮನುಷ್ಯ ಬಂದೋಗೋ ತನಕ ನಿನ್ನ ಗುಹೆ ಒಳಗಡೆ ಬರಬೇಡ ಅಮೃತ ಅವರೇ ಅಮೃತ ಅವರೇ ಅಮೃತ ಅವರೇ ಅಮೃತ ಅವರೇ ಆಯ್ತು ಚಿಕ್ಕಮ್ಮ ನೀವು ಹೇಳಿದಾಗೆ ಅರ್ಜುನ್ ಇಲ್ಲಿಗೆ ಬಂದೋಗೋ ತನಕ ನಾನು ಒಳಗಡೆ ಬರಲ್ಲ ಅಮೃತ ಅಲ್ಲಿ ಹೋಗಬೇಡ ಅಲ್ಲಿ ಆ ಮನುಷ್ಯ ಇದ್ದಾನೆ ನೀನು ಹಿಂದಿನ ಮಾರ್ಗದಲ್ಲಿ ಹೋಗು ಇಲ್ಲ ಅಂದ್ರೆ ನೀನು ಅವನ ಕೈಗೆ ಸಿಕ್ಕಾಕೊಳ್ತೀಯ ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಜಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ ವಾವ್ ಈ ಕಾಡಲ್ಲಿರೋ ಗುಹೆಯಲ್ಲಿ ಇಂಥ ದೇವರ ಗೆಸ್ಸೆ ಮಾಡೋಕ್ಕಾಗಲ್ಲ ಇಟ್ಸ್ ಅಮೇಝಿಂಗ್ ದೇವ್ರೆ ಅಮೃತ ಅವ್ರು ಇಲ್ಲೇ ಎಲ್ಲೋ ಇದ್ದಾರೆ ಇದೇ ಕಾಡಲ್ಲಿ ಓಡಾಡ್ತಾ ಇದ್ದಾರೆ ಅವ್ರಿಗೇನೋ ಆಗದೇ ಇರೋ ಹಾಗೆ ನೋಡ್ಕೊಳಪ್ಪ ಅವ್ರು ಆದಷ್ಟು ಬೇಗ ನನಗೆ ಸಿಗೋ ಹಾಗೆ ಮಾಡು ಅವ್ರನ್ನ ತುಂಬ ಪ್ರೀತಿಸ್ತಾ ಇದ್ದೀನಿ ಅವ್ರನ್ನ ಮದುವೆ ಆಗಬೇಕು ಅಂತ ಕನಸು ಕಾಣ್ತಾ ಇದ್ದೀನಿ ಆ ಕನಸು ನನಸಾಗಬೇಕಂದ್ರೆ ನಿನ್ನ ಆಶೀರ್ವಾದ ಬೇಕು ನಿನ್ನ ಮನಸ್ಸು ಪೂರ್ತಿಯಾಗಿ ಹಾರೈಸು ಶಿವನೇ ಈ ಅಮೃತ ಅವ್ರು ಎಲ್ಲಿದ್ದಾರೆ ಅಂತ ಬಂದರೆ ಅವ್ರು ಎಲ್ಲೂ ಎಲ್ಲೂ ಕಾಣ್ತಾ ಇಲ್ವಲ್ಲಪ್ಪ ಎಲ್ಲಿ ಹೋದರು ಅಮೃತ ಅವರೇ 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 ಅಯ್ಯೋ ಇಷ್ಟೊತ್ತಲ್ಲಿ ಈ ಕಾಡಲ್ಲೇ ಯಾರೋ ನಾಟಕ ಡ್ರೆಸ್ ಹಾಕೋ ಓಡ್ತಾ ಇದ್ದಾರೆ ಯಾರು ಅವ್ರಿಗೆ ಇಲ್ಲೇನು ಕೆಲಸ ಅವ್ರು ಯಾರಾಗಿದ್ರೆ ನನಗೇನು ಅವ್ರ ಹತ್ರ ಅಮೃತ ಬಗ್ಗೆ ಕೇಳಿದ್ರೆ ನನಗೆ ಗೊತ್ತಾಗ್ಬೋದು ರೀ ನಿಂತ್ಕೊಳ್ಳಿ ಅಯ್ಯೋ ಶಿವನೇ ನಿಂತ್ಕೊಳ್ಳ್ರಿ ನಿತ್ಕೊಳ್ರಿ ಎದ್ರುಕೊಂಡು ಓಡೋಗ್ಬೇಡಿ ನನ್ನಿಂದ ನಿಮ್ಗೆ ಯಾವ ತೊಂದ್ರೆನೂ ಆಗಲ್ಲ ರೇ ನನ್ನ ಅಮೃತ ನೋಡಿದೀರಾ ಅಂತ ಹೇಳಿ ಅಷ್ಟಾಕು ಅಷ್ಟಾಕು ನಿತ್ಕೊಳ್ರಿ 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 ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ನಿತ್ಕೊಳ್ರಿ ನಿತ್ಕೊಳ್ರಿ ಭಯಂಕರ ದಿಗಿರಾರ ಶಿವ ಶಿವ ಶಂಕರ ಯಾಕೆ ಹೀಗೆ ಓಡ್ತಾ ಇದಾರೆ ಇವ್ರ ಕಾಲ್ ಗೆಜೆ ಶಬ್ದ ಕೇಳಿ ನಾನು ಹೆದರ್ಕೊಂಡು ಓಡೋಗ್ಬೇಕು ಅಂತದ್ರಲ್ಲಿ ಇವ್ರೆ ಹೆದರ್ಕೊಂಡು ಓಡ್ತಾ ಇದಾರೆ ರೀ ನಿತ್ಕೊಳ್ರಿ ನಾನು ಅಮೃತ ನೀವು ನೋಡಿದೀರಾ ಅಂತ ಕೇಳಕ್ ಬಂದೆ ನಿತ್ಕೊಳ್ರಿ ನಿತ್ಕೊಳ್ರಿ
ಪ್ರಕಟ ಶುಭಂಕರ ಪ್ರಳಯ ಭಯಂಕರ ರೀ ನಿತ್ಕೊಳ್ರಿ ರೀ ನಿತ್ಕೊಳ್ರಿ ರೀ 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 ನಾಟಕ ಸ್ಟೇಜ್ ಮೇಲೆ ಆಡಿ ಅಂದ್ರೆ ಇಲ್ಲಾಡ್ತಿದ್ದೀರಲ್ಲ ಏನಾಗಿದೆ ನಿಮ್ಗೆ ನಿತ್ಕೊಳ್ರಿ ಯಾಕೆ ಹೀಗೆ ಓಡ್ತಾ ಇದ್ದೀರಾ